ನಮಸ್ಕಾರ ವೀಕ್ಷಕರೆ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಪ್ರಯುಕ್ತ ಹಿಪ್ಪಳಗಾವ್ ಗ್ರಾಮದಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು. ಚಿಕ್ಕವರಿಂದ ಹಿರಿಯರೆಲ್ಲರೂ ಸೇರಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ಹಾಗೆ ವಿಶೇಷವಾಗಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ನಾಡೋಜ ಬಸವಲಿಂಗ ಪಟ್ಟದೇವರು, ಹುಲ್ಸೂರು ಶ್ರೀಗಳಾದ ಶಿವಾನಂದ ಸ್ವಾಮೀಜಿಗಳು, ಬ್ರಾಹ್ಮಣ ಮುರುಗೇಂದ್ರ ಸ್ವಾಮೀಜಿಗಳು, ಉದ್ಘಾಟಕರಾಗಿ ಜನಪ್ರಿಯ ನಾಯಕ ಸೂರ್ಯಕಾಂತ ನಾಗಮಾರಪಳ್ಳಿಯವರು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಅನಾವರಣದ ಬಳಿಕ ಮಾತನಾಡಿದ ಬಸವಲಿಂಗ ಪಟ್ಟದೇವರು ಹಾಗೂ ಹುಲ್ಸೂರು ಶ್ರೀಗಳು ಮಾತನಾಡುತ್ತಾ, ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನು ನಿಮ್ಮ ಗ್ರಾಮದಲ್ಲಿ ಸ್ಥಾಪನೆಯನ್ನ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಬಸವಣ್ಣನ ತತ್ವವನ್ನು ತಮ್ಮ ಮನದಲ್ಲಿ ಸ್ಥಾಪನೆ ಮಾಡಿಕೊಂಡು ಪ್ರತಿದಿನ ಬಸವಣ್ಣನ ಧ್ಯಾನದಲ್ಲಿ ಹಾಗೂ ಬಸವಣ್ಣನ ತತ್ವದ ಆಧಾರದ ಮೇಲೆ ನಡೆಯಬೇಕು ಎಂದು ಹೇಳಿದರು. ಹಾಗೆ ವಿಶೇಷವಾಗಿ ಸೂರ್ಯಕಾಂತ ನಾಗಮಾರಪಳ್ಳಿಯವರು ಉಡುಗೆ ದಾನಿಯಂತೆ ಕೊಡುವುದರಲ್ಲಿ ಎತ್ತಿದ ಕೈ ಎಲ್ಲಾ ಕಾರ್ಯಕ್ರಮಕ್ಕೂ ಹಾಗೂ ವಿಶೇಷವಾಗಿ ಬಸವ ಭಕ್ತರಿಗೆ ಬಸವಣ್ಣನವರ ಮೇಲೆ ಅಪಾರ ಅಭಿಮಾನ ಮತ್ತು ಭಕ್ತಿ ಹೊಂದಿದ್ದಾರೆ. ಬಸವಣ್ಣನ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಬಂದಂತ ಸಹಸ್ರಾರು ಜನರಿಗೆ ಅನ್ನದಾಸೋಹ ಮಾಡುವುದು ಎಂದು ಬಸವಲಿಂಗ ಪಟ್ಟ ದೇವರು ಹಾಗೂ ಗುರುಸುರು ಶ್ರೀಗಳು, ಉಳಿದಂತ ಶ್ರೀಗಳೆಲ್ಲ, ಬಂದಂತ ಅತಿಥಿ ಗಣ್ಯರು ಸಹ ಸೂರ್ಯಕಾಂತ ನಾಗಮಾರಪಳ್ಳಿಯವರನ್ನ ಅಭಿನಂದಿಸಿದರು. ಈ ಮುಂಬರುವ ದಿನದಲ್ಲಿ ನೀವು ಎಷ್ಟು ಹಿಂದೇಟು ತಿನ್ನುತ್ತಿದ್ದೀರೋ, ಮುಂಬರುವ ದಿನದಲ್ಲಿ ನೀವು ಒಂದಿಲ್ಲ ಒಂದು ದಿವಸ ಗೆದ್ದೇ ಗೆಲ್ಲುತ್ತೀರಿ, ಒಂದಿಲ್ಲ ಒಂದು ದಿವಸ ನೀವು ಕಂಡ ಕನಸು ಈಡೇರುತ್ತೆ ಎನ್ನುವ ಮಾತು ಶ್ರೀಗಳದಾಗಿತ್ತು. ಅವ್ರು ಏನ್ ಬಸವಣ್ಣನವರು ಅವ್ರ ಸಂಸ್ಕೃತಿ ನಾಯಕ ಅಂತ ಇವತ್ತು ಅವ್ರಿಗೆ ಹೆಸರು ಬಂದ್ರು. ಇವತ್ತು ನಮ್ಮ ಕಡೆ ಕರ್ನಾಟಕ ಸಂಸ್ಕೃತಿ ನಾಯಕ ಅಲ್ಲ, ಭಾರತದ ಸಂಸ್ಕೃತಿ ನಾಯಕ ಅಲ್ಲ, ಜಗತ್ತಿನ ಸಂಸ್ಕೃತಿ ನಾಯಕ ಅಂತ ಇವತ್ತೆಲ್ಲ ಮುಂದೆ ಬರ್ತದ ಅವ್ರಿಗೆ. ಯಾಕಂದ್ರೆ ಅಂತ ಒಂದು ಬಸವಣ್ಣ ಅಂತ ಈಗ ಲಂಡನ್ ನಲ್ಲಿ ಬಸವಣ್ಣ ಮೂರ್ತಿ ಕೂಡಿಸ್ತಾರ. ಅದಕ್ಕೆ ನಾವು ಏನು ಅಂತಕ್ಕಂಥ ಬಸವಣ್ಣ ಮೂರ್ತಿ, ನಾವು ಇವತ್ತು ಇದ ಹಿಪ್ಪಳಗಾಂ ಗ್ರಾಮದಲ್ಲಿ ನಮಗೆ ಎಲ್ಲರೂ ಸಹಕಾರ ಮಾಡೋದು, ಒಬ್ಬರು ಅಂತಲ್ಲ, ನಾ ಈಗ ಯಾರು ಹೆಸರಿ ನಾವಾಗ ನಮಗೆ ಇಷ್ಟು ಖುಷಿಯಿಂದ ಮಾಡಿದ್ನ ನಮ್ಮ ಅಯ್ಯ ಇಲ್ಲಿ ನಮಗೆ ಎಲ್ಲರೂ ಎಲ್ಲ ಇವ್ರು ಯಾರು ಅಂತಲ್ಲ, ಪ್ರತಿಯೊಬ್ಬರು ನಮಗೆಲ್ಲ ಇಲ್ಲಿ ಸಹಕಾರ ಮಾಡಿ. ಮಹಾನುಭಾವರ ಒಂದು ಕರ್ಮಭೂಮಿ ಬಸವಕಲ್ಯಾಣ ಆಗಿತ್ತು, ಅದು ಬೀದರ್ ಜಿಲ್ಲೆಯಲ್ಲಿ ಬರುವಂತಹದ್ದು. ಇಲ್ಲಿಯ ಜನರ ಮೇಲೆ ಒಂದು ಬಹಳ ಜವಾಬ್ದಾರಿ ಇದೆ. ಜಗತ್ತಿನಾದ್ಯಂತ ಈ ವಚನ ಸಾಹಿತ್ಯ ಶರಣ ಸಾಹಿತ್ಯದ ವಿಚಾರ ಮುಟ್ಟಿಸ್ಬೇಕನ್ನುವಂಥದ್ದು ನಿಜವಾಗಿಯೂ ಇವತ್ತು ಮೂರ್ತಿ ಸ್ಥಾಪನೆ ಆಯಿತು. ಸಾಕಷ್ಟು ಜನ ಎಲ್ಲರೂ ವಿಚಾರಗಳನ್ನು ಅಭಿವ್ಯಕ್ತಪಡಿಸಿದರು. ಇವತ್ತು ಉಳಿದಿರುವುದು ಏನಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಏನು ಭಂಡಾರ ಶರಣರು ಕೊಟ್ಟಿದ್ದಾರೆ ವಚನಗಳ ರೂಪದಲ್ಲಿ, ಅವುಗಳನ್ನು ಓದಿ ಅಧ್ಯಯನ ಮಾಡಿ ಜನಮನಕ್ಕೆ ಮುಟ್ಟಿಸುವಂಥ ಕೆಲಸ ಇವತ್ತು ಯಾರೆಲ್ಲ ಅರಿವು ಬಂದಿದೆ, ಯಾರಿಗೆ ತಿಳುವಳಿಕೆ ಇದು, ಯಾರಿಗೆ ಒಂದು ಸಂಘ ಸಂಸ್ಥೆ ಇತರ ರೀತಿಯಲ್ಲಿ ಪ್ರಪಂಚಕ್ಕೆ ಹರಳಿ ಈ ಇಂಥ ಒಂದು ಸುಂದರ ಸಮಯದಲ್ಲಿ ನಮ್ಮ ನಿಮ್ಮೆಲ್ಲರ, ಈಗ ಬಸವಣ್ಣನವರಿದ್ದಾಗಂತೂ ನಾವು ಇರಲಿಲ್ಲ, ಆ ಬಸವಣ್ಣನವ್ರಿಗೆ ಯಾರ ಮೂಲಕ ನಾವು ಈಗ ಆ್ಯಕ್ಚುಲಿ ಈ ನಮ್ಮ ವಯಸ್ಸಿನವರೆಲ್ಲ ನೋಡ್ತಾ ಇದೀವಿ ಅಂದರೆ ಅದು ಭಾಲ್ಕಿ ಅಪ್ಪರ್ತರು ನೋಡ್ತಾ ಇದೀವಿ. ಅವ್ರು ಅಲ್ಲಿ ಅಲ್ಲಿ ಬಸವ ತತ್ವದ ಬಗ್ಗೆ ಪ್ರಚಾರ ಹೇಳೋದು ಕೇಳೋದು, ಯಾಕಂದ್ರೆ ಹೋದ ಸರಿ ನಾನು ಅವ್ರದ್ದು ಇದಕ್ಕೆ ಹೋಗಿದ್ದೆ ಆಶ್ರಮಕ್ಕೆ, ಇದಕ್ಕೆ ಎಲ್ಲಿ ವಿದ್ಯಾನಗರಲ್ಲಿ ಅನಾಥ ಮಕ್ಕಳಿಗೆ 160 ಮಕ್ಕಳಿಗೆ ಅನ್ನದಾನ ನಿತ್ಯ ಕೊಡ್ತಾರೆ, ಅನಾಥ ಮಕ್ಕಳಿದ್ದಾರೆ. ಮಾತಾಡ್ತಾ ಆಡ್ತಾ ಚಿಮ್ಕೋಡೆ ಹಾಕೋರು ಕೇಳಿದ್ರು, ಸೂರ್ಯಕಾಂತ್ ಅವರೇ ಎಲ್ಲ ಇಂಗ್ಲೀಷ್ದಾಗ ಮಾತಾಡ್ತೀರಿ, ಚೆನ್ನಾಗಿ ಮಾತಾಡ್ತೀರಿ, ಒಂದು ನೀವೆಲ್ಲ ಎಲ್ಲ ಲಿಂಗಾಯತರಿದ್ದೀರಿ, ಬಸವ ಧರ್ಮದವ್ರು ಇದ್ದೀರಿ, ಒಂದು ವಚನ ಹೇಳಬೇಕಲ್ಲ ಬೇಟ ಅಂತಂದ್ರು. ನನಗೆ ಜ್ಞಾಪಕ ಇದೆ ಅಕ್ಕ, ಯು ರಿಮೆಂಬರ್? ಅದಕ್ಕೆ ಕಳಬೇಡ ಕೊಡಬೇಡ, ಅನ್ಯರಿಗೆ ಅಸಹ್ಯ ನುಡಿಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಬರೀ ಇದು ವಚನ ಅಲ್ಲ,
ಆಕ್ಚುಲಿ ನನ್ನ ಗುಣ ನೀವು ನೋಡಿದ್ರೆ ನಿಜವಾದ ಅಂತರಂಗ ಶುದ್ಧಿ ನೀವಿದೆ, ಬಹಿರಂಗ ಶುದ್ಧಿ ಇದೆ. ಮಾತು ಒಪ್ತೀರಾ ನೀವೆಲ್ಲರೂ? ಸ್ಟೇಜ್ ಮೇಲೆ ಇರೋರು ಒಪ್ತೀರಾ? ಸುಮ್ಮನ ತಾಳಿ ಹೊಡೆದ್ರಿ ಅವಾಡಪ್ಪ ಒಳಗೆ ಹೂ ಕರೆಯೋದಂತ ಗೊತ್ತಿದೆ ಅದಕ್ಕೆ, ಅಂದ್ರೆ ಮಾತು ಹೇಳ್ತಾ ಇದ್ದೀನಿ. ಅದು ಬರೀ ಹಾಗೆ ನಾವು ಬದುಕೋದು ಭಾಳ ಇಂಪಾರ್ಟೆಂಟ್. ಹೇಗೆ ಹೇಳ್ತೀವಿ, ಏನು ನುಡ್ದಂತ ನಡೆಯೋದು ಅಂದರೆ ನಾವು ಆ ಸಿದ್ಧಾಂತಗಳ ಮೇಲೆ ಅದು ಭಾಳ ಬದುಕಬೇಕಾಗ್ತದೆ. ಇವತ್ತು ನೋಡಿ, ಇಡೀ ಗ್ರಾಮದವರು ಇವತ್ತು ಮಾದರಿ ಆಗಿದ್ದೀರಿ. ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿ ಅವ್ರು ಹೇಳ್ತಾ ಇದ್ರು, ಹಿಪ್ಪಳಗಾವ್ ನಿನ್ ಸ್ವಂತ ಊರಪ್ಪ, ಇಲ್ಲಿ ನಮ್ಮ ಜಮೀನಿದೆ, ಇದು ನಾಗಮಾರಪಳ್ಳಿ ಹೆಂಗೆ ಹಿಪ್ಪಳಗಾವ್ನು ಅದು ನಿನ್ಗೆ, ಅದಕ್ಕೆ ನಿಮ್ಗೆ ಒಳ್ಳೇದಾಗ್ತದೆ ತಗೋ ಅಂತ ಹೇಳ್ತಾ ಇದ್ರು. ಅದನ್ನ ಅವನಿಗೆ ಈ ಮೊನ್ನೆ ಚುನಾವಣೆ ಬಂದಾಗಲೂ ಕೂಡ ತಾವು ಮಾಡಿದ್ರಿ, ತಮ್ಮದೆಲ್ಲ ಆಶೀರ್ವಾದ. ಆದರೆ ನಾನು ನಮ್ಮ ಇಲ್ಲಿಂದ ಕಾಶಿವರೆಗೂ ಬರಿಗಾಲಲ್ಲಿ ನಡ್ಕೊಂಡು ಹೋಗಿರ್ಕಂತ ಯಾರು ಬೀದರ್ ಜಿಲ್ಲೆಯಲ್ಲಿ ಗುರುಗಳಿದ್ದಾರೆ ಅಂತಂದ್ರೆ ಅದು ನಮ್ಮ ಹುಣಸೂರು ಶ್ರೀಗಳಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾ ಹೋಗ್ತಾ ಬಸವಣ್ಣ 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 ಅಂತೇಳಿ ಬಸವಣ್ಣನ ಬರೀ ಮೂರ್ತಿ ಅಲ್ಲ, ಬಸವಣ್ಣನ ಕೀರ್ತಿ ಅಲ್ಲಿವರೆಗೂ ತಗೊಂಡು ಹೋಗಿರ್ಕಂತ ಶ್ರೇಯ ಯಾರಿಗಾರ ಹೋಗ್ತದೆ ಅಂದ್ರೆ ಅದು ಹುಣಸೂರು ಶ್ರೀಗಳಿಗೂ ಹೋಗ್ತದೆ. ಪಕ್ಕದಲ್ಲೇ ಶ್ರೀಗಳು ನಮ್ಮ ಚಾಂಬಳ ಶ್ರೀಗಳು ನನಗಿನ್ನ ನಾಪಕ ಇದೆ. ಯಡಿಯೂರಪ್ಪರು ಏ ನಡ್ಕೊಂಡು ಬರಲ್ಲೋ ಅಲ್ಲಿ ತಕ ಅಂತಂದ್ರು, ಇಲ್ಲ ಯಡಿಯೂರಪ್ಪನವರೇ ನೀವು ನಡ್ಕೊಂಡು ಬರ್ಬೇಕಂತ ಕೈ ಹಿಡ್ಕೊಂಡು ಕರ್ಕೊಂಡು ಚಾಂಬಳ ಮಠಕ್ಕೆ ಕರ್ಕೊಂಡೋದೆ. ಎಲ್ಲೋ ಇಲ್ಲೇ ಇದೆ ಅಂತೀಯಲ್ಲಪ್ಪ, ಇಲ್ಲೆಲ್ಲ ಹಳ್ಳಿದಾಗ ಇಲ್ಲೇ ಅದ ಅಂತಾರೆ, ಅದು ಅರ್ಧ ಕಿಲೋಮೀಟರ್ ಇರ್ತದೆ ಅಂದೆ ನಾನು. ಇಲ್ಲೇ ಇರ್ತದೆ, ಇಳಿದು ನಡ್ಕೊಂಡು ಬಂದರು. ಅವ್ರು ಇಳಿದಿದ್ದಕ್ಕೆ ನನ್ನ ಜೊತೆ ನಡ್ಕೊಂಡು ಬಂದರು ಬಾಬು ಅಲ್ಲಿಯಣ್ಣವರು ಇವರು ಎಲ್ಲರೂ ಅಷ್ಟು ಲೀಡ್ರು ಎಮ್ ಎಲ್ ಎ ಮಿನಿಸ್ಟರ್ಗಳು ಓಡೋಡಿ ಡಿ ಸಿ ಎಲ್ಲ ಓಡೋಡಿ ಬಂದರು. ಜೊತೆಗೆ ಬಂದು ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ರು, ಮಠ ಹಾಳು ಬಿದ್ದಿದೆ, ಶ್ರೀ ವೀರಭದ್ರಂ ಮಹಾದೇವಂ ಸರ್ವಶತ್ರು ವಿನಾಶಕಂ ದೇಹಿ ಮೇ ಸರ್ವ ಸೌಭಾಗ್ಯಂ ವೈದಿಗಾತಂ ನಮಾಮ್ಯಂ ಅಂತ ಹೇಳಿದೆ. ವೀರಭದ್ರ ಸ್ವಾಮಿದ ದೇವಸ್ಥಾನ ಇದೆ, ವೀರಭದ್ರ ಭಕ್ತರಿದ್ದೀರಿ, ದೇವರ ಭಕ್ತರಿದ್ದೀರಿ, ದೇವಸ್ಥಾನ ಕಟ್ಟಿಸಕ್ಕೆ ಏನೋ ಅನುಕೂಲ ಮಾಡಿಕೊಡ್ರಿ, ಬರೀ ಲಿಂಗಾಯತ ಮುಖ್ಯಮಂತ್ರಿ ಅಂತ ಹೇಳ್ತಿರಲ್ಲ ಅಂತ ಕೇಳಿದಾಗ, ಏ ಸುಮ್ಮನೆರೋ ಮೈಕಲ್ಲೆಲ್ಲ ಹೇಳಿಸ್ಬೇಡ ಅಂತಂದ್ರೆ ಯಡಿಯೂರಪ್ಪ ಅವ್ರದ್ದು, ಇಲ್ಲ ನೀವು ಮಾತು ಕೊಡಬೇಕಾಗ್ತದೆ ಅಂತೇಳಿ ಮಾತು ಕೊಟ್ಟರು. ಮಾತು ಕೊಟ್ಟಾದ್ಮೇಲೆ ಮರ್ತೋದ್ರು. ಮರ್ತು ಹೋದಾಗ ದಯಾಶಂಕರ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋರಾಟ ಮಾಡಿ ಆ ಮಠಕ್ಕೆ 15-20 ಲಕ್ಷ ತಂದು ವೀರಭದ್ರ ದೇವಸ್ಥಾನ ನಿರ್ಮಾಣ ಮಾಡಿ ಆ ಶಾಲೆ ಕೂಡ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆ ಮುರುಘರಾಜೇಂದ್ರ. ಇವಾಗ ಇವರು ಇದ್ರ ಜೊತೆಗೆ ಮೊನ್ನೆ ಲಿಂಗೈಕ್ಯ ಆಗಿರ್ಕಂಥ ಶ್ರೀಗಳು ಬೆಂಗಳೂರಿಗೆ ಬಂದಿದ್ರು, ಅವ್ರ ಜೊತೆಗೆ ಇದ್ದು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಅದೇ ರೀತಿ ನಿಮಗೂ ದೇವ್ರು ನೋಡ್ಕೊಂತಾರೆ. ಇನ್ನ ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಇದೇ ತರ ಅಣ್ಣ ಬಸವಣ್ಣನ ತತ್ವಗಳು ಹೇಳಿದ್ರಾಗ್ಲೇ ಜಾತಿ ಭೇದ ಭಾವಗಳು ಬಿಟ್ಟು, ರಿಲಿಜನ್ ಇಸ್ ಎ ವರ್ಡ್, ಧರ್ಮ ಧರ್ಮ ಅಂತ ನಾವೆಲ್ಲ ಪ್ರಚಾರ ಮಾಡ್ತೀವಿ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಇಟ್ ಇಸ್ ನಾಟ್ ಎ ರಿಲಿಜನ್ ಆಕ್ಚುಲಿ. ಧರ್ಮ ಅಂದ್ರೆ ಸಮಾಜದ ಜೊತೆಗೆ, ಪ್ರಕೃತಿ ಜೊತೆಗೆ, ಪಂಚಭೂತಗಳ ಜೊತೆಗೆ ಜೊತೆ ಜೊತೆಗೆ ಆಗಿ ಬಾಳ್ತಕ್ಕಂಥದ್ದು. ಸಮಪಾಲು ಸಮ ಬಾಳು ಅಂದ್ರೆ ಪ್ರಕೃತಿ ಜೊತೆಗೆ ಇರಬೇಕು, ಅಗೇನ್ಸ್ಟ್ ನೇಚರ್ ಹೋಗಬಾರ್ದು, ದಟ್ ಈಸ್ ಧರ್ಮ. ಅದಕ್ಕಾಗಿ ಬಸವಣ್ಣವ್ರು ಅವೆಲ್ಲಗಳು ನೋಡಿ, ಒಂದೊಂದು ಸಣ್ಣ ಒಂದು ವಚನಗಳಲ್ಲಿ ಸಾಹಿತ್ಯದಲ್ಲಿ ತಾವು ಕೇಳ್ಬೋದು. ಕಾಗೆ ಕೂಡ ಕಾ 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 ಅಂತದಂತೆ, ಯಾಕಂತದ ಹೇಳಿ? ಒಂದಗಳನ್ನ ನೋಡಿದ್ರೆ ನೆಂಟ್ರಿಗೆ ನೆಲ್ಲರಿಗೆ ಆಜುಬಾಜು ಎಲ್ಲರಿಗೂ ಕರೀತದ ಬಾಬಾ ತಿನ್ನು ಅಂತ. ಹಂಗೆ ನಾವು ಲಿಂಗಾಯತರು ಅನ್ನ ದಾಸೋಹ ಮಾಡಿ ಎಲ್ಲರಿಗೂ ಕರೆದು ಊಟ ಮಾಡಿಸ್ತಕ್ಕಂಥ ಸೇವೆ ನಾವು ಮಾಡಬೇಕಂತಕ್ಕಂಥ ಕೆಲಸ ತಮ್ಮಲ್ಲಿ ಕಳಕಳೆ ವಿನಂತಿ. ಈ ಸಮಾರಂಭದಲ್ಲಿ ಕರೆಸಿ ಗೌರವವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಿದಿರಿ. ನಿಮ್ದು ಎಷ್ಟು ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಕೂಡ ಹೈಯೆಸ್ಟ್ ಓಟ್ ಹಾಕಿದ್ರೆ ಅವಾಗಲೂ ನಿಮ್ಗೆ ಬಂಗಾರ ಕೊಟ್ಟಿದ್ರು, ಊರಿಗೆ ಉಂಗುರು ಕೊಟ್ಟಿದ್ರು ಮಮ್ಮ, ಕರೆಕ್ಟಾ? ಕೊಟ್ಟು ಉಂಗುರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಲ್ಲ ಸರ್, ನೋಡ್ರಿ ಮಮ್ಮ ಬರ್ತೇವ್ರೆ. ರೋಡ್ ಕೊಟ್ಟಾರ? ಬಂಗಾರ ಬಿ ಕೊಟ್ಟಾರ? ಓಕೆ, ಅವ ಬಹಳ ಪ್ರೀತಿ. ಸದ್ಯೋ ಜಾನಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವಿನಾದಿ ಭವೇ ಭವಸ್ಮಾಂ ಭವತ್ ಭವಾಯ ನಮಃ. ವಾಮದೇವಾ ನಮ ಜ್ಯೇಷ್ಠಾ ನಮ ಶ್ರೇಷ್ಠಾ ನಮ ರುದ್ರಾ ನಮ ಕಾಲಾಯ ನಮ ಕಲ ವಿಕರ್ಣಾಯ ನಮೋ ಬಲ ವಿಕರ್ಣಾಯ ನಮೋ ಬಲಾಯ ನಮೋ ಸರ್ವಭೂತ ನಮನಾಯ. ಘೋರೇಭ್ಯೋ ಘೋರ ಘೋರತರೇಭ್ಯೋ ಸರ್ವೇಭ್ಯೋ ಸರ್ವ ಶರ್ವೇಭ್ಯೋ ನಮಸ್ತೆಸ್ತು ರುದ್ರ ರೂಪೇಭ್ಯ ತತ್ಪುರುಷಾಯ ವಿದ್ಮಯ ಮಾ ದೇವಾಯ ವಿದ್ಮಹೆ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತೆ ಬ್ರಹ್ಮಣಾಧಿಪತೆ ಬ್ರಹ್ಮ ಶಿವಮಸ್ತು ಸದಾ ಶಿವಂ ಶಾಂತಿ ಶಾಂತಿ ಶಾಂತಿ. ಫೋನ್ ಕಿ ಜರೂರತ್ ಹೈ ಅದವಿಲ್ರಿ, ದೂರ ರಹನೆ ವಾಲೋ ಸೇ ಬಾತ್ ಕರ್ನೆ ಕೆ ಲಿಯೆ ಫೋನ್ ಕಿ ಜರೂರತ್ ಹೈ, ಬಸವೇಶ್ವರ ಕೋ ಬಾತ್ ಕರ್ನೆ ಕೆ ಲಿಯೆ ಸಚ್ಚಾ ಮನ್ ಕಿ ಜರೂರತ್ ಹೈ, ಸಚ್ಚಾ ಮನ್ ಕಿ ಜರೂರತ್ ಹೈ. ಫೋನ್ ಮೇ ಬೋಲ್ನಾ ಹೈ ತೋ ಬಿಲ್ ದೇನಾ ಪಡ್ತಾ ಹೈ, ಹೌದಲ್ರಿ? ತಿಂಗಳ ತಿಂಗಳ ಕಟ್ಟಬೇಕಿಲ್ಲ ಬಿಲ್, ಇಲ್ಲಾದ್ರೆ ಕಟ್ ಮಾಡ್ತಾರ ಅವ್ರು, ನೀವು ಹೇಳೋದಿಲ್ಲ ಕೇಳೋದಿಲ್ಲ. ಫೋನ್ ಮೇ ಬೋಲ್ನಾ ಹೈ ತೋ ಬಿಲ್ ದೇನಾ ಪಡ್ತಾ ಹೇ, ಬಸವೇಶ್ವರ ಕೋ ಬೋಲ್ನಾ ಹೈ ತೋ ಸಚ್ಚಾ ದಿಲ್ ದೇನಾ ಪಡ್ತಾ ಹೇ, ಅವಾಗ ಮಾತ್ರ ಬಸವಣ್ಣ
ನಮಗೆ ಒಲಿತಾನ ಒಳ್ಳೆಯ ಶುದ್ಧ ಮನಸ್ಸಿನಿಂದ ಬಸವನ್ನ ನೀವು ಧ್ಯಾನಿಸ್ರಿ ಸ್ಮರಿಸ್ರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮಣ್ಣಿತಾನೆ ನಮ್ಮನ್ನಗಲಿರುವಂಥ ಪರಮ ಪೂಜ್ಯ ರುದ್ರಮುನಿ ಪಟ್ಟದೇವರ ಆಶೀರ್ವಾದ ನಿಮಗೆಲ್ಲ ಇರಲಿ. ಅವರ ಒಂದು ಪುಣ್ಯ ಸ್ಮರಣೋತ್ಸವದೊಳಗೆ ನಾವು ಕೇವಲ ಅವರಿಗೆ ಯಾರಿಗೂ ಕೂಡ ಆಮಂತ್ರಣ ಕೊಡಲಿಲ್ಲ. ಸೂರ್ಯಕಾಂತ್ ನಾಗಮಾರಪ್ಪಳಿ ಅನ್ನೋರಿಗೆ ಅನ್ನೋರೇ ಅನ್ನದಾಸೋಹ ಮಾಡುವುದ ಪುಣ್ಯ ಸ್ಮರಣೋತ್ಸವ ಆದ ಬಳಿಕ ಒಂದೇ ಮಾತಿಗೆ ಹೋಗೊಟ್ಟು ಅನ್ನದಾಸೋಹ ಸೇವೆಯನ್ನು ಅಲ್ಲಿ ಮಾಡಿದ್ದಾರೆ, ಇಲ್ಲಿನೂ ಕೂಡ ಅವರು ಮಾಡಿದ್ದಾರೆ. ಇದೇ ರೀತಿಯೊಳಗೆ ದಾನ ಧರ್ಮ ಅವರಿಂದ ಮುಂದುವರಲಿ. ಬರುವಂತಹ ಜನ್ಮಾನದೊಳಗೆ ಅವರು ಒಳ್ಳೆಯ ಶಾಸಕರಾಗಿ ಆರಿಸಿ ಬರಲಿ ಅನ್ನುವಂಥ ಆಶೀರ್ವಾದವನ್ನು ನಮ್ಮ ಗುರುಗಳ ಸಾನ್ನಿಧ್ಯದೊಳಗೆ ಹೇಳ್ತೇವೆ ಅನ್ನುವಂಥ ಮಾತನ್ನು ತಿಳಿಸಿ ಮಗದೊಮ್ಮರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮದೊಳಗೆ ಅವರು ಇವರು ಅನ್ಲಾರ್ದನ್ನು, ಯಾಕಂದ್ರೆ ಭಾಳ ಮಂದಿ ಪರಿಚಯ ಅದಾರೆ ಈ ಊರಾಗಿನವ್ರು ನಮಗೆ, ಯಾಕಂದ್ರೆ ಅವ್ರದ್ದು ಹೆಸರು ಇವ್ರದ್ದು ಹೆಸರು ತೆಗೆದು ಒಂದು ಶೆಟ್ ಹಾಕ್ತಾರೆ. ಈ ಎಲ್ಲ ಸೇವೆ ಮಾಡಿರುವಂಥ ಗ್ರಿಲ್ ಸೇವೆ, ಟೈಲ್ ಸೇವೆ, ಕಲರ್ ಸೇವೆ, ಮೂರ್ತಿ ಸೇವೆ ಮಾಡಿರುವಂಥ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ, ಬಸವಣ್ಣವರ ಆಶೀರ್ವಾದ ನಿಮಗೆಲ್ಲರೂ ಕೂಡ ಆಗಲಿ ಅನ್ನುವಂಥ ಮಾತನ್ನು ತಿಳಿಸಿ ಭಾಳ ಲೇಟ್ ಆದರೂ ಕೂಡ ಅಚ್ಚುಕಟ್ಟಾಗಿ ಸುಂದರವಾಗಿ ಕಾರ್ಯಕ್ರಮ ಮಾಡಿದ್ರಿ, ನಿಮಗೆಲ್ಲರಿಗೂ ಕೂಡ ಬಸವಾದಿ ಪ್ರಮುಖರ ಆಶೀರ್ವಾದ ಇರಲಿ ಅಂತ ಹಾರೈಸಿ ಎರಡು ಮಾತುಗಳಿಗೆ ವಿರಾಮ ಕೊಟ್ಟರೆ ಸರ್ವೇಶ್ವರ ಸಹಕಾರ ಸಂಘದಲ್ಲಿ ಅದ್ಭುತವಾದಂಥ ಸೇವೆ ಮಾಡಿದ್ದಾರೆ. ಇನ್ನೊಂದು ಮಾತು ನೆನಪಿಡಬೇಕು, ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇವತ್ತು ಒಬ್ಬನೇ ಬೆಳೆದಿಲ್ಲ ನಮ್ಮ ಗುರುಪಾದಪ್ಪ ನಾಗಮಾರಪ್ಪಳ್ಳಿ, ಅವನ ಜೊತೆ ಇರತಕ್ಕಂಥ ಎಲ್ಲರಿಗೂ ಬೆಳೆಸಿರ್ತಕ್ಕಂಥ ನಾಯಕ ಈ ಭಾಗದಲ್ಲಿ ಯಾರು ಹೇಳಿದರೆ ನಮ್ಮ ಗುರುಪಾದಪ್ಪ ನಾಗಮಾರಪ್ಪಳ್ಳಿ ಅವರು ಭಾಳ ಒಳ್ಳೆಯ ಸೇವೆ ಮಾಡಿದ್ದಾರೆ. ನಮ್ಮ ಸೂರ್ಯಕಾಂತ್ ನಾಗಮಾರಪ್ಪಳ್ಳಿ ಅವರಾಗಲಿ, ಉಮಾಕಾಂತ್ ನಾಗಮಾರಪ್ಪಳ್ಳಿ ಆಗಲಿ, ಒಳ್ಳೆಯ ಕುಟುಂಬ ಅವರು ಯಾವಾಗಲೂ ಗುರುಲಿಂಗ ಜಂಗಮ ಸೇವೆ ಮಾಡೋರು. ಅದಕ್ಕಾಗಿ ನಾ ಕೇಳಿದೆ ಸೂರ್ಯಕಾಂತ್ ನಾಗಮಾರಪ್ಪಳ್ಳಿ ಅವರಿಗೆ, ಅಪರ್ಣ ಇಬ್ಬರು ಕೇಳಿದೆವು ನೀವು ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದಾಗ, ಅಪ್ಪರು ನಿಮ್ಮಿಬ್ಬರು ಆಶೀರ್ವಾದ ನಾ ದಾನ ಧರ್ಮ ಮಾಡೋದು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು, ಮಾಡ್ತಿ ಕೆಲಸ ಅಂತ ಹೇಳಿದ್ರು. ಈ ರೀತಿ ಅನ್ನೋರು ಭಾಳ ಕಠಿಣ ಅದ, ಕಡಿಮೆ ಜನ ಅಂದರೆ ಈ ರೀತಿ ನಮ್ಮ ಸೂರ್ಯಕಾಂತ್ ನಾಗಮಾರಪ್ಪಳ್ಳವರು ಈಗಾಗಲೇ ನಮ್ಮ ಚಾಂಬಾಳ ಶ್ರೀಗಳವರು ಒಂದು ಸಲ ಎಮ್ ಎಲ್ ಎ ಆಗ್ತಾರೆ, ಹೆಂಗಿದ್ರು ಆಗೇನೋ ಒಂದು ಸ್ವಲ್ಪ ಇದು ಲೇಟ್ ಆಗ್ತದೆ, ಲೇಟ್ ಆದರೆ ಏನಾಗ್ತದೆ ಅಂದ್ರೆ ಒಂದಿನ ಎಲ್ಲರೂ ನಿಮ್ಮ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾರೆ, ಯಾವಾಗಲೂ ಒಂದು ಸಲ ಎಲ್ಲರಿಗೆ ಬರ್ತದೆ ಅವಕಾಶ. ಏನು ಅಮೆರಿಕದ ಅಧ್ಯಕ್ಷ 50 ಸಲ ಏನು ಮಾಡಿದ ಅಂದರೆ ಫೇಲ್ ಆಗಿದ್ದ, ಸೋತಿದ್ದ, 51 ಸಲ ಗೆದ್ದ. ಏನಾದ್ರೆ ಅಮೆರಿಕ ಅಧ್ಯಕ್ಷ ಅದ ಇಬ್ರಾಹಿಂ ಲಿಂಕನ್ ಅವರು ಅಮೆರಿಕ ಅಧ್ಯಕ್ಷರಾದರು. ಅದಕ್ಕಾಗಿ ಒಂದು ಸಲ ಏನು ಕೇಳಿದಾಗ ಸೋಲು ಯಾವಾಗ ಇರ್ತದೆ ಗೆಲುವು ಇದ್ದೇ ಇರ್ತದೆ, ಅದಕ್ಕಾಗಿ ಅಂಜಬೇಡ್ರಿ, ಒಳ್ಳೇದಾಗೇ ಆಗ್ತಾನಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲರೂ ಕೆಲಸ ಮಾಡಿ ನಿಮ್ಗೆಲ್ಲರಿಗೂ ವಿಶ್ವಗುರು ಬಸವಣ್ಣವರು ನಮ್ಮ ಹಿಪ್ಪಳಗಾಂವ ಗ್ರಾಮಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ನಿಮ್ಮೂರು ಕಲ್ಯಾಣ ಆಗಲಿ ಅಂತೇಳಿ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಣ್ಣ ಅಂತ ಅವರೇ ಹೇಳಿದರು ಅಂತ ಭಾಳ ಖುಷಿಯಾಯಿತು. ನೋಡ್ರಿ ಎಷ್ಟು ಅವ್ರ ಮನಸ್ಸು ದೊಡ್ಡದು, ಎಷ್ಟು ಸ್ವಚ್ಛ ಮನಸ್ಸು, ಎಷ್ಟು ಸರಳ ಮನಸ್ಸು. ಅವರೇನು ಹೇಳಿದ್ರಲ್ಲ, ನಾನು ಬಸವಣ್ಣ ಸಿದ್ಧಾಂತ ವಚನ ಹೇಳೋದಕ್ಕಲ್ಲ, ವಚನ ಕೇಳೋದಕ್ಕಲ್ಲ, ವಚನ ಬದುಕಲಿಕ್ಕದ ಅಂತೇನು ಹೇಳಿದ್ರಲ್ಲ ಅದು 100ಕ್ಕೆ 100 ಸತ್ಯ ಮಾತು. ಅಂಥ ಅವರು ನನ್ನ ಅಂತರಂಗ ಸ್ವಚ್ಛದ ಅಂತ ಹೇಳಿದ್ರು. ನನಗೂ ಅನ್ನಿಸ್ತು ಅವ್ರ ಮಾತು, ಅವ್ರದ್ದು ನಡೆ ನುಡಿ, ಅವರು ಅಂತರಂಗ 100ಕ್ಕೆ 100% ಸ್ವಚ್ಛದ ಅಂತ ನಾನು ಅಂತಂಥ ಖುಷಿಯಿಂದ ಇಲ್ಲಿ ಹೇಳ್ತಾ ಇದ್ದೆ. ಬಹುತೇಕ ನಿಮ್ಮೆಲ್ಲರೂ ನಿಮ್ಮ ಊರಿಗೆ ಭಾಳ ಪ್ರೇಮದ. ಬಸವ ಸಿದ್ಧಾಂತಂದ್ರೆ ಅವ್ರೇನು ಮಾಡತ್ತಾರಲ್ಲ, ಅವ್ರು ಹೇಳಿದ್ರು ಒಂದು ಮಾತು, 60 ಜನರಿಗೆ ವಯಸ್ಸಾದವ್ರಿಗೆ ತಿಂಗಳ ತಿಂಗಳ ರೊಕ್ಕ ಬರಂಗೆ ಮಾಡಿಕೊಟ್ಟಾರಂತ, ಪೆನ್ಷನ್ ಬರಂಗೆ ಮಾಡಿಕೊಟ್ಟಾರ. ಇದೇನು ಸಾಮಾನ್ಯ ಅಲ್ಲ, ಇದೇ ಬಸವಣ್ಣವ್ರಿಗೆ ನಿಜವಾದ ಖುಷಿ ತಂದುಕೊಡೋಂಥದ್ದು. ಯಾರು ಹಿರಿಯರರ ಯಾರು ಕಣ್ಣೀರು ಹಾಕ್ತಿರ್ತಾರ ಅಂಥವ್ರಿಗೆ ಕೊಡೋದೇ ಎಲ್ಲಕ್ಕಿಂತ ದೊಡ್ಡ ಕಾರ್ಯ ಅಂತ ಸೂರ್ಯಕಾಂತ್ ನಾಗಮಾರಪ್ಪಳ್ಳಿಯವರು